ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮುನಿಸ್ವಾಮಿ ಇವತ್ತು ಗಂಡಸರಿಗೆ ಸಂಬಂಧಪಟ್ಟೊಂದು ಒಂದು ದೊಡ್ಡ ಸಮಸ್ಯೆ ಹೇಳ್ಕೊಳ್ಳೋದಕ್ಕೂ ಮುಜುಗರ ಆಗುವಂಥದ್ದು ಒಂದು ಸಮಸ್ಯೆ ಇದೆ ಸಂಸಾರದಲ್ಲಿ ಪಾಲ್ಗೊಳ್ಬೇಕಂದ್ರೂ ಕಷ್ಟ ಆಗುತ್ತೆ ಮನುಷ್ಯ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡಿದು ಸಂಸಾರದಲ್ಲಿರಬೇಕಂದ್ರೆ ಕೆಲವು ನಾವು ಓಪನ್ನಾಗಿ ಹೇಳೋದಕ್ಕೆ ಮುಜುಗರ ಆಗ್ತದೆ ನಮಗೂ ಇದು ಏನು ಸಮಸ್ಯೆ ಅಂದರೆ ಋಷಿಣಗಳ ಊತ ಗಂಡು ಮಕ್ಕಳಲ್ಲಿ ಗಂಡಸರಲ್ಲಿ ಎಲ್ಲ ವಯಸ್ಕರಲ್ಲಿನೂ ಋಷಿಣಗಳ ಊತ ಅಂತ ಇದೆ ಅದು ಕೆಲವರಿಗೆ ಸಣ್ಣ ಸೈಜು ದೊಡ್ಡ ಸೈಜು ಎಷ್ಟು ಸೈಜ್ ಆದ್ರೂ ಅದು ಬೆಳೆಯುವಂಥದ್ದು ಇರ್ತದೆ ಇದು ಈ ಸೊಪ್ಪಿನ ಹೆಸರು ಹಾಡು ಭಾಷೆನಲ್ಲಿ ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗುತ್ತೆ ನೀವೇನು ಅಂದ್ಕೋಬಾರ್ದು ಇದನ್ನು ಬುಡ್ಡೆ ಸೊಪ್ಪು ಅಂತ ಹೇಳ್ಬೋದು ಅದು ಕರೆಕ್ಟಾಗಿ ಹೇಳಬೇಕಂದ್ರೆ ನೀವೇನು ಅನ್ಯತಾ ಭಾವಿಸ್ಬಾರ್ದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ಗಿಡದ ಹೆಸರು ನಾನು ಸಂಪೂರ್ಣ ಹೆಸರು ಹೇಳ್ತೀನಿ ಏನು ಅಂದ್ಕೋಬಾರ್ದು ಇದು ನಿಜವಾದ ಹೆಸರು ದಡ್ಡು ಬುಡ್ಡೆ ಸೊಪ್ಪು ಅಂತ ಆಡು ಕರೀತಾರೆ ಇದಕ್ಕೆ ಮೊದಲನೇದಾಗಿ ಆ ಹೆಸರಿದೆ ಹಳ್ಳಿ ಭಾಷೆನಲ್ಲಿ ಋಷಿಣಗಳಂತೂ ನಾವು ಮಾತಾಡ್ತೀವಿ ಹಾಡು ಭಾಷೆನಲ್ಲಿ ಬೀಜ ಊದ್ಕೊಂಡಿದೆ ಅಂದರೆ ಈ ದೊಡ್ಡ ಬುಡ್ಡೆ ಸೊಪ್ಪಲ್ಲೇ ಔಷಧಿ ಇದೆ ಇದರಲ್ಲಿ ಗಾಳಿ ಇರ್ತದೆ ಋಷಣದಲ್ಲಿನೂ ಗಾಳಿ ಸೇರ್ಪಡೆ ಆದಾಗಲೇ ಊತ ಬರ್ತದೆ ಇದನ್ನು ಈ ಥರ ಇಸ್ಕಿದ್ರೆ ಪಟ್ಟಂತ ಗಾಳಿ ಆಚೆ ಬರ್ತದೆ ಗಾಳಿ ತುಂಬಿಕೊಂಡಿರ್ತದೆ ಇದರಲ್ಲಿ ಪಟ್ ಪಟ್ ಅಂತೈತೆ ಗಾಳಿ ಈ ಗಿಡವನ್ನು ಪತ್ತೆ ಮಾಡ್ಕೊಂಡು ಸೊಪ್ಪು ಮಾತ್ರ ಸಂಗ್ರಹಿಸಬೇಕು ಇನ್ನು ಬೇರೆ ಬಳ್ಳಿ ಎಲ್ಲ ಬಿಸಾಕಬೇಕು ಕಾಯೆಲ್ಲ ಬಿಸಾಕಬೇಕು ಈ ದೊಡ್ಡ ಗುಡ್ಡೆ ಸೊಪ್ಪನ್ನು ಪತ್ತೆ ಮಾಡ್ಕೊಂಡು ನೀವು ಸೊಪ್ಪು ಮಾತ್ರ ಬಿಡಿಸ್ಕೊಳ್ಳಿ ಸೊಪ್ಪು ಸೊಪ್ಪು ಮಾತ್ರ ಒಂದಷ್ಟು ಬಿಡಿಸ್ಕೊಂಡು ಎಷ್ಟು ಒಂದು ಇಡಿಯಷ್ಟು ಒಂದು ಇಡಿಯಷ್ಟು ಸೊಪ್ಪನ್ನು ಬಿಡಿಸ್ಕೊಳ್ಳಿ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿ ಕುಟ್ಟಿ ಮುದ್ದೆ ಮಾಡ್ಕೊಳ್ಳಿ ಈ ಸೊಪ್ಪನ್ನು ಮುದ್ದೆ ಮಾಡ್ಕೊಳ್ಳಿ ಕುಟ್ಟಿ ಗಂಡು ಮಕ್ಕಳು ಋಷ್ಣ ಊತ ಇರೋಂಥವರು ಆ ಹಿಂಸೆ ಕೂರೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಸಂಸಾರದಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ ಎಷ್ಟೊಂದು ಹಿಂಸೆ ಅನ್ಭವಸ್ತಿರ್ತಾರೆ ಅಂದರೆ ಅದು ಹೇಳ್ಕೊಳ್ಳೋದಕ್ಕೆ ಕಷ್ಟವಾದ್ದು ಸುಮ್ಮನೆ ಮನಸಲ್ಲಿ ಇಟ್ಕೊಂಡು ಹಿಂಸೆ ಪಡ್ತಿರ್ತಾರೆ ಒಂದೊಂದು ಸಾರಿ ಸಂಸಾರನೇ ದೂರವಾಗ್ತದೆ ಅಂಥ ಸಂದರ್ಭದಲ್ಲಿ ಈ ಸೊಪ್ಪನ್ನು ಚೆನ್ನಾಗಿ ಹರಿದು ಒಂದು ನೂರು ಗ್ರಾಮ್ ಸೊಪ್ಪಿಗೆ ಒಂದು ಐದು ಕೋಳಿ ಮಟ್ಟೆ ಈಗ ನಾನ್ ವೆಜ್ ತಿನ್ನೋರಾದರೆ ತೊಗೋತಾರೆ ವೆಜ್ ಅವ್ರಿಗೆ ಬೇರೆ ಹೇಳ್ತೀನಿ ನಾನು ಇದರಲ್ಲೇನೇನೆ ಕೋಳಿ ಮಟ್ಟೆ ಬಿಳಿ ಸೊನೆ ಮಾತ್ರ ತಗೋಬೇಕು ಹಳದಿ ಇರೋದು ಅಲ್ಲೇ ಬಿಡಬೇಕು ಮೇಲೆ ಓಡ್ ಒಡೆದು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿದ್ರೆ ಬಿಳಿ ಸೊನೆ ಮಾತ್ರ ಬರ್ತದೆ ಆ ವೋಲ್ ತುಂಬ ದಪ್ಪ ಮಾಡಿದ್ರೆ ಕೋಳಿ ಮಟ್ಟನಲ್ಲಿ ಯೆಲ್ಲೋ ಕಲರ್ ಕೂಡ ಬಿದ್ದೋಗ್ತದೆ ಸಣ್ಣ ಹೋಲ್ ಮಾಡಿ ಥರ ಬುಗ್ಸಿದ್ರೆ ವೈಟ್ ಮಾತ್ರ ಬೀಳ್ತದೆ ಐದು ಮಟ್ಟೆ ಅದು ಬಿಳಿ ಸೊನೆ ಮಾತ್ರ ಇದರಲ್ಲಿ ಹಾಕೋಬೇಕು ವಾಯು ವಿಳಂಗ ಅಂತ ಬರ್ತದೆ ಈಗ ಆ ಜಾಗದಲ್ಲಿ ವಾಯು ಅನ್ನೋಂಥದ್ದೇ ಸೇರ್ಕೊಂಡಿರ್ತದೆ ಈ ಕಾಯಿನಲ್ಲಿ ನೋಡಿ ವಾಯು ಒಳಗಡೆ ಇರ್ತದೆ ಗಾಳಿ ಇರ್ತದೆ ಇದಕ್ಕೂ ಆ ಸಮಸ್ಯೆಗೂ ಸಂಬಂಧ ಇದೆ ವಾಯು ವಿಳಂಗ ತಗೊಂಡು ಅದನ್ನು ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡ್ಕೋಬೇಕು ಮೆಣಸು ಥರನೇ ಖಾರ ಖಾರವಾಗಿರ್ತದೆ ವಾಯು ವಿಳಂಗ ವಾಯು ಮೆಣಸು ಬಾಲ ಮೆಣಸು ವಾಯು ವಿಳಂಗ ಇಷ್ಟೆಲ್ಲ ಹೆಸರುಗಳಲ್ಲಿ ಗ್ರಂಥಗಾಂಗಡಿನಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಎಷ್ಟು ಬೇಕು ರುಚಿಗೆ ತಕ್ಕ ಟಸ್ಟ್ ಅಷ್ಟೇ ಬೇಕು ಅದ್ರ ಜೊತೆಗೆ ಒಂದಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅಳತೆ ಹೆಚ್ಚು ಕಡಿಮೆ ಇರಲಿ ಪರವಾಗಿಲ್ಲ ಏನು ತೊಂದರೆ ಏನಿಲ್ಲ ಒಂದು ನೂರು ಗ್ರಾಮ್ ಸೊಪ್ಪಿಗೆ ಐದು ಕೋಳಿ ಮಟ್ಟೆ ಒಂದು ಹತ್ತು ವಾಯು ವಾಯುವಳಂಗ ಹತ್ತು ಗ್ರಾಮು ಮೆಣಸು ಸೈನ್ ಲವಣ ರುಚಿಗೆ ತಿನ್ನೋದಕ್ಕೂ ರುಚಿಯಾಗಿರ್ತದೆ ಈ ರೋಗನೂ ಹೋಗ್ತದೆ ಹೊಟ್ಟೆಗೆ ಸೇವನೆ ಮಾಡಿದರೆ ಅಲ್ಲಿರ್ತಕ್ಕಂಥ ಗಾಳಿನ ಹೀರ್ಕೊಳ್ತದೆ ಇದು ಋಷಿಣಗಳಲ್ಲಿ ಊತ ಇರ್ತಕ್ಕಂಥದ್ದು ಗಾಳಿನೇ ಆ ಗಾಳಿನ ಹೀರ್ಕೊಳ್ತದೆ ಋಷಿಣಗಳು ಮಾಮೂಲಿ ಸ್ಟೇಜಿಗೆ ಬರ್ತವೆ ನಿಮಗಿರೋಂಥ ಸಮಸ್ಯೆ ದೂರ ಆಗ್ತದೆ ಸೊಪ್ಪು ಸಿಗೋದು ಕಷ್ಟ ಇದೆ ಹುಡುಕಬೇಕು ನೀವು ಹುಡುಕಾಡಿ ಪತ್ತೆ ಮಾಡಿ ಇಟ್ಕೋಬೇಕು ಇದನ್ನು ಕಿತ್ತು ಸ್ವಲ್ಪ ಹೊತ್ತು ಹೋಯ್ತು ಅಂದರೆ ಬಾಡಿಬಿಡ್ತದೆ ಹಾಗಾಗಿ ಪಲ್ಯ ಥರ ಮಾಡ್ಕೊಳ್ಳಿ ಒಲೆ ಮೇಲೆ ಇಟ್ಟು ಕೋಳಿಮಟ್ಟೆ ಈ ಸೊಪ್ಪು ಈಗ ಉಪ್ಪು ಖಾರ ಥರನೇ ವಾಯು ವಿಳಂಗ ಮೆಣಸು ಬೆಳ್ಳುಳ್ಳಿ ಸೈನ್ ಲವಣ ಪಲ್ಯ ಮಾಡ್ದಂಗೆ ಮಾಡಿಕೊಂಡು ನೀವು ಮೂರು ಟೈಮು ತಗೋಬೇಕು ಇದನ್ನು ಕನಿಷ್ಠ ಹದಿನೈದು ದಿವಸ ನೀವು ಬಳಕೆ ಮಾಡಿದ್ರೆ ವಾಯು ಅನ್ನೋಂಥದ್ದು ಕ್ಲೀನಾಗಿ ಅದು ಬರ್ನಾಗಿ ಮಾಮೂಲಿ ಸ್ಟೇಜ್ಗೆ ಋಷಿಣಿಗಳು ಬರ್ತದೆ ನೀವು ಮೇಲೆ ಹಚ್ಚೋಂಥದ್ದು ಏನಾದರೂ ಇದ್ದರೆ ಕೊಬ್ಬರಿ ತುರಿ ಬಲ್ತಿರುವಂಥದ್ದು ಕೊಬ್ಬರಿ ಒಂದು ಚಿಪ್ಪು ತುರಿದು ಆದಷ್ಟು ಅದರಲ್ಲಿ ಆಯಿಲ್ ಕಂಟೆಂಟ್ ಏನಿದೆಯೋ ಅದನ್ನು ಬಟ್ಟೆ ಹಾಕಿ ಹಿಂಡಿ ಮತ್ತೆ ಎಳ್ನೀರು ಹಾಕಿ ಕುಟ್ಟಿ ಮತ್ತು ಹಿಂಡಿ ಎರಡು ಮೂರು ಸಾರಿ ಎಳ್ನೀರು ಹಾಕೋದು ಕೊಬ್ಬರಿ ತುರಿಗೆ ಕುಟ್ಟೋದು ಮತ್ತು ಬಟ್ಟೆನಲ್ಲಿ ಹಾಕಿ ತೆಗೆದ್ರೆ ಆಯಿಲ್ ಕಂಟೆಂಟ್ ಎಲ್ಲ ಹೋಗ್ತದೆ ಆ ಅಂಶ ಎಲ್ಲ ಹೋಗ್ತದೆ ತರಿ ಮಾತ್ರ ಇರ್ತದೆ ಕೊಬ್ಬರಿ ತರಿ ಆ ಕೊಬ್ಬರಿ ತರಿನ ಇನ್ನೇನು ಬೇಕಿಲ್ಲ ಕೊಬ್ಬರಿ ತರಿನ ಒಲೆ ಮೇಲೆ ಇಟ್ಟು ಬಾಣಲಿನಲ್ಲಿ ಕಾಳು ಹುರಿದಂಗೆ ಸ್ವಲ್ಪ ಬಿಸಿ ಮಾಡಿ ಅದನ್ನು ಗೋಚಿ ಥರ ಇಟ್ಕೊಂಡು ಋಷಿಣಗಳಿಗೆ ಎಲ್ಲಿದೆಯೋ ಸಮಸ್ಯೆ ಅಲ್ಲಿ ಮಾತ್ರ ಹಚ್ಚಿ ಗೋಚಿ ಕಟ್ಟಿ ನೈಟ್ ಟೈಮು ಮಲಗಿ ನಾಲ್ಕು ದಿವಸ ಮಾಡಿ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೀವು ನೋಡಿ ಅದು ಸಂಪೂರ್ಣವಾಗಿ ಈ ರೆಮಿಡಿನಲ್ಲಿ ಸಂಪೂರ್ಣವಾಗಿ ಗುಣ ಮಾಡ್ಕೋಬೋದು ಅಂತ ನನಗೆ ಗೊತ್ತಾಗಿದೆ ಮಾಡಿ ಕೊಟ್ಟಿದ್ದೀನಿ ಸುಮಾರು ಜನ ಕ್ವಾಸಿ ಆಗಿದೆ ನೀವು ಮಾಡ್ಕೊಳ್ಳಿ ಈಗ ಕೇಳಿದವ್ರಿಗೆ ನಾನು ಕಾಡಲ್ಲಿ ಹೋಗಿ ಸೊಪ್ಪು ತರೋದಕ್ಕಾಗೋದಿಲ್ಲ ಕಷ್ಟ ಆಗುತ್ತೆ ನಾನು ಫ್ರೀ ಇದ್ದರೆ ನಾನು ಮಾಡಿಕೊಡ್ಬೋದು ಇಲ್ಲ ನೀವು ಮಾಡ್ಕೊಳ್ಳಿ ಹಾಗಾಗಿ ಇದು ಸಂಪೂರ್ಣವಾಗಿ ಅದಕ್ಕೆ ಗುಣ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಮಾಡಿ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ನೆಮ್ಮದಿಯಾಗಿ ಅದು ರೋಗನ ದೂರ ಮಾಡ್ಕೊಳ್ತೀರಂತ ಹೇಳಿ ನಂಬ್ತಾ ಈ ಎಪಿಸೋಡನ್ನು ಇದ್ದೀನಿ